ಜಿಕೆ ಶೀಘ್ರಲಿಪಿ ಶಾಲೆಗೆ ಸ್ವಾಗತ. ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ವೇಗಪತ್ರಿಕೆ ಉಕ್ತಲೇಖನ 200 ಅಕ್ಷರಗಳ ವೇಗ ನವೆಂಬರ್ 2001 ಅವರಿಂದ ಮೆಲ್ಲಾಲ ಚಂದ್ರಶೇಖರ್ ಜಿಕೆ ವಾಣಿಜ್ಯ ವಿದ್ಯಾಶಾಲೆ ಕೋಲಾರ. ಎಸ್ ಗೆಟ್ ರೆಡಿ ಸ್ಟಾರ್ಟ್. ಮಾನ್ಯ ಸಭಾಪತಿಗಳೇ, ಮಾನ್ಯ ರಾಜ್ಯಪಾಲರು, ವಿಧಾನಮಂಡಲದ ಸಂಯುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾಡಿದ ಭಾಷಣವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಈಗ ಕೆಲವು ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡಲು ಇಚ್ಛಿಸುತ್ತೇನೆ. ಮೊಟ್ಟ ಮೊದಲನೆಯದಾಗಿ, ಮಾನ್ಯ ರಾಜ್ಯಪಾಲರು, ಸರ್ಕಾರವು ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಸ್ಥಾನವನ್ನು ನೀಡಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಎಲ್ಲ ಹಂತಗಳಲ್ಲೂ ಜಾರಿಗೆ ತರಲು ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಕನ್ನಡ ಜಾಗೃತಿ ಸಮಿತಿಗಳನ್ನು ರಚಿಸಲು ಹೊರಟಿರುವುದು ನಿಜಕ್ಕೂ ಸ್ವಾಗತಾರ್ಹ. ಸಮಿತಿಯು ಆಡಳಿತ ಕನ್ನಡ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಮಾಡಬೇಕು ಹಾಗೂ ರಾಜ್ಯ ಮಟ್ಟದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಕಾಲಕಾಲಕ್ಕೆ ಸರಿಯಾಗಿ ತನಿಖೆ ಮಾಡಬೇಕು. ಆಗ ಮಾತ್ರ ಕನ್ನಡವನ್ನು ಎಲ್ಲ ಹಂತಗಳಲ್ಲೂ ಜಾರಿಗೆ ತರಲು ಸಾಧ್ಯವಾಗುತ್ತದೆ ಎಂದು ನಾನು ಸಲಹೆ ಮಾಡುತ್ತೇನೆ. ಮಾನ್ಯ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಚೆನ್ನಾಗಿದೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ಲೋಕಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಬಹಳ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿರುವುದು ಪ್ರಶಂಸನೀಯವಾದುದು. ನಮ್ಮ ರಾಜ್ಯದಲ್ಲಿ ವಿವಿಧ ಧರ್ಮ ಮತ್ತು ಭಾಷೆಗಳ ಜನರು ಸೌಹಾರ್ದತೆಯಿಂದ ಇರುವುದು ನಿಜಕ್ಕೂ ಸ್ತುತ್ಯಾರ್ಹ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಉಲ್ಲಂಘನೆ ಮಾಡಿದ ಕೆಲವು ಘಟನೆಗಳನ್ನು ಶಾಂತಿಯುತವಾಗಿ ನಿವಾರಿಸಿರುವುದು ಸಂತೋಷದಾಯಕವಾದ ಸಂಗತಿ. ಪೊಲೀಸರನ್ನು ಹೆಚ್ಚು ಚುರುಕಿನಿಂದ ಕರ್ತವ್ಯ ನಿರ್ವಹಿಸಲು ಕೆಲವೊಂದು ವಿಭಾಗಗಳಲ್ಲಿ ತಾಂತ್ರಿಕ ಸಾಧನ ಸಾಮಗ್ರಿಗಳನ್ನು ಒದಗಿಸುವುದಕ್ಕೆ ಹೆಚ್ಚಿನ ಗಮನ ನೀಡಬೇಕೆಂದು ಸೂಚಿಸಬಯಸುತ್ತೇನೆ. ಮಾನ್ಯ ರಾಜ್ಯಪಾಲರು ಕ್ಷಾಮ ಪರಿಹಾರ ನಿಧಿಗೆ ಉದಾರವಾಗಿ ವಂತಿಕೆ ನೀಡುವಂತೆ ತಮ್ಮ ಮೂಲಕ ಜನತೆಯಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ಕಂಡುಬಂದಿದ್ದು, ಇದಕ್ಕಾಗಿ ನಿರಂತರ ಕ್ಷಾಮಕ್ಕೆ ಒಳಗಾಗಿರುವ ಜನತೆಗೆ ಉಪಾಯ ನೀಡುವ ಕಾರ್ಯದಲ್ಲಿ ಉದಾರಿಗಳಾದ ರಾಜ್ಯದ ಜನತೆ ವಿಮುಖ ಆಗುವುದಿಲ್ಲ ಎನ್ನುವ ಭರವಸೆ ನನಗೆ ಇದೆ. ಸ್ವಲ್ಪವೂ ಹಿಂಜರಿಯದೆ ಈ ಕಾರ್ಯಕ್ಕೆ ಪೂರ್ಣ ಬೆಂಬಲ ನೀಡಿರುವ ಕರ್ನಾಟಕದ ಜನತೆಗೆ ನಮ್ಮ ಸರ್ಕಾರವು ತುಂಬ ಆಭಾರಿ ಆಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಇನ್ನು ವಿದ್ಯಾಭ್ಯಾಸದ ವಿಚಾರದಲ್ಲಿ ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ಇಚ್ಛಿಸುತ್ತೇನೆ. ನಾನು ಈಗಾಗಲೇ ಅನೇಕ ಸಲ ಹೇಳಿದಂತೆ, ಸರ್ಕಾರಿ ಶಾಲೆಗಳು ಆದರ್ಶ ಶಾಲೆಗಳು ಆಗಬೇಕು. ಅವುಗಳ ಪರಿಸ್ಥಿತಿ ಏನು ಇದೆ ಎನ್ನುವುದನ್ನು ಸರ್ಕಾರ ಪರಿಶೀಲನೆ ಮಾಡಬೇಕು. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇಂದು ಯಾವ ರೀತಿ ಇದೆ ಎಂದು ಹೇಳುವುದಕ್ಕೆ ಹೋಗುವುದಿಲ್ಲ. ಇದು ಎಲ್ಲರಿಗೂ
ಗೊತ್ತಿರುವ ವಿಚಾರ. ನಮ್ಮ ಪ್ರಯತ್ನಕ್ಕೆ ಹೇಗೆ ಇರಬೇಕು ಎಂದರೆ, ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಗಳು ಆಗಬೇಕು. ಈ ಕಡೆಗೆ ಸರ್ಕಾರದವರು ಹೆಚ್ಚಿನ ಗಮನ ಕೊಡಬೇಕು. ಪ್ರಾಥಮಿಕ ಶಾಲೆಗಳಲ್ಲಿ ಕೆಲಸ ಮಾಡತಕ್ಕ ಪದವೀಧರ ಉಪಾಧ್ಯಾಯರಿಗೆ ಹೆಚ್ಚಿನ ಉತ್ತೇಜನ ನೀಡಬೇಕು. ಆದರೆ ಇದಕ್ಕೆ ವಿರುದ್ಧವಾಗಿ ಅವರಿಗೆ ನೀಡುತ್ತಿರುವ ಕೆಲವು ಸೌಕರ್ಯಗಳನ್ನು ವಾಪಸ್ ತೆಗೆದುಕೊಂಡಿದೆ. ಇದರಿಂದ ಅವರಿಗೆ ಬಹಳ ಅನ್ಯಾಯವಾಗಿದೆ. ಈಗಲಾದರೂ ಮಾನ್ಯ ವಿದ್ಯಾಮಂತ್ರಿಗಳು ಗಮನ ನೀಡಿ ಅವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಪ್ರಸ್ತುತ ವರ್ಷ ನಾವು ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವುದು ತುಂಬ ಸಂತೋಷದಾಯಕವಾದ ವಿಚಾರ. ಕಳೆದ 50 ವರ್ಷಗಳಲ್ಲಿ ರಾಷ್ಟ್ರ ಅನೇಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಆದರೆ ನಮ್ಮ ದೇಶವು ಸಂವಿಧಾನ ರಚಿಸಿದ ಹಾಗೂ ಸ್ವಾತಂತ್ರ್ಯ ಚಳವಳಿಗಾರರ ವಿಚಾರಗಳನ್ನು ಮತ್ತೆ ಪುನಶ್ಚೇತನಗೊಳಿಸಲು ಹಾಗೂ ರಾಷ್ಟ್ರ ನಿರ್ಮಾಣಕ್ಕಾಗಿ ಉತ್ಸಾಹದಿಂದ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಲು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕಾದುದು ಅವಶ್ಯಕ. ಜನರಲ್ಲಿ ಸಮಾನತೆಯನ್ನು ರೂಢಿಸಲು ಇರತಕ್ಕ ಅಡ್ಡಿ ಆತಂಕಗಳ ಬಗ್ಗೆ ನಮ್ಮ ಜನರಿಗೆ ಸೂಕ್ತ ತಿಳುವಳಿಕೆ ನೀಡಬೇಕೆಂದು ಹೇಳಿ ತಮಗೆ ವಂದಿಸಿ ನನ್ನ ಕೆಲವಾರು ಮಾತುಗಳನ್ನು ಮುಗಿಸುತ್ತೇನೆ. ಮಹಾಶಯರೆ, ಈ ತಿಂಗಳು 10 ತಾರೀಕು ತಾವು ಬರೆದ ಪತ್ರ ತಲುಪಿ ವಿಷಯ ತಿಳಿಯಿತು. ತಾವು ಅದರಲ್ಲಿ ಕೇಳಿರುವ ಕನ್ನಡ ಪುಸ್ತಕಗಳು ನಮ್ಮಲ್ಲಿ ಈಗ ದಾಸ್ತಾನು ಇಲ್ಲವೆಂದು ತಿಳಿಸಲು ವಿಷಾದಿಸುತ್ತೇವೆ. ಆದರೆ ಕನ್ನಡ ಮಾಧ್ಯಮದ ಪದವಿ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಶೀಘ್ರದಲ್ಲಿಯೇ ಪ್ರಕಟಿಸುತ್ತಿದ್ದೇವೆ ಎಂದು ತಿಳಿಸಲು ಸಂತೋಷಿಸುತ್ತೇವೆ. ಈ ಪುಸ್ತಕಗಳಿಗೆ ಈಗ ಬೇಡಿಕೆ ಜಾಸ್ತಿಯಾಗುತ್ತಿದೆ ಎಂಬುದಕ್ಕೆ ನಮ್ಮಲ್ಲಿ ಬರುತ್ತಿರುವ ವಿಚಾರಣೆ ಮತ್ತು ಬೇಡಿಕೆಗಳ ಪತ್ರಗಳಿಂದ ಸ್ಪಷ್ಟವಾಗುತ್ತದೆ. ನಮ್ಮ ಪುಸ್ತಕ ವ್ಯಾಪಾರಿಗಳಾದ ನಿಮಗೆ ಈ ವಿಚಾರವನ್ನು ತಿಳಿಸಿ ಈ ಲಾಭವನ್ನು ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿಮಗೆ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳು ಈಗ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತಂದಿದೆ. ಇದರಿಂದಾಗಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಪ್ರಮಾಣ ವರ್ಷೇ ವರ್ಷೆ ಹೆಚ್ಚು ಆಗುತ್ತಿದೆ. ಇದು ಹರ್ಷದಾಯಕವಾದ ವಿಚಾರ. ನಾವು ಈಗ ವಾಣಿಜ್ಯ ಮತ್ತು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾದ ವಾಣಿಜ್ಯ ನ್ಯಾಯ, ಮರಾಠಶಾಸ್ತ್ರ, ರಸಾಯನಶಾಸ್ತ್ರ, ವ್ಯವಹಾರ ಆಡಳಿತ ಮುಂತಾದ ಪುಸ್ತಕಗಳನ್ನು ಪ್ರಕಟಣೆ ಮಾಡುತ್ತಿದ್ದು ಅವುಗಳ ಬೆಲೆಪಟ್ಟಿಯನ್ನು ಇದರೊಡನೆ ಲಗತ್ತಿಸಿದ್ದೇವೆ. ಈ ಪುಸ್ತಕಗಳನ್ನು ಅನುಭವಿ ಅಧ್ಯಾಪಕರು ಬರೆದಿರುತ್ತಾರೆ. ಈ ಕನ್ನಡ ಮಾಧ್ಯಮ ಪದವಿ ಪುಸ್ತಕಗಳನ್ನು ರಿಯಾಯಿತಿ ದರದಲ್ಲಿ ನೀಡಲು ಸಾಧ್ಯವಾಗಿದೆ. ನಿಮ್ಮಿಂದ ಮುಂದಿನ ತಿಂಗಳ ಕೊನೆಯೊಳಗೆ ಆದೇಶ ಬಂದರೆ 25% ರಿಯಾಯಿತಿಯಲ್ಲಿ ನೀಡುವುದರ ಮೂಲಕ ಅಂಚೆಯಲ್ಲಿ ರವಾನಿಸಲು ಸಿದ್ಧರಿದ್ದೇವೆ. ನಿಮ್ಮ
ಆದೇಶ ಪತ್ರವನ್ನು ನಾವು ನಿರೀಕ್ಷಿಸುತ್ತೇವೆ. ತಮ್ಮ ವಿಶ್ವಾಸಿಗಳು ವ್ಯವಸ್ಥಾಪಕರು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ನಿಮ್ಮ ಆತ್ಮೀಯ ಚಂದ್ರು.